फ्रेंड्स नाविदिन बोटी सांबार रेसिपी ना माड़ता इदीवि अदक्के बेकाद इंग्रेडियंट्स ना नोडोण ईरुळ्ळि बेळ्ळुळ्ळि शुंठि कोत्तंबरि सोप्पु लवंग चक्के इदिष्टन्नु सेपरेट आगि आडिस्बेकु फ्रेंड्स तेंगिनकायि ಮತ್ತೆ ಟೊಮೊಟೊವನ್ನು ತೊಗೊಂಡಿದ್ದೇನೆ ಹಾಗೆ ಒಂದು ಫುಲ್ ಬೋಟಿಯನ್ನು ನಾನಿಲ್ಲಿ ತೊಗೊಂಡಿದ್ದೇನೆ ಬಾಣಲಿಗೆ ಎಣ್ಣೆಯನ್ನು ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಮತ್ತು ಕೊತ್ತಂಬರಿಯನ್ನು ಸೇರಿಸಿ ರುಬ್ಬೋಣ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕೋಣ ನಂತರ ರುಬ್ಬಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾ ಇದ್ದೇನೆ ಈಗ ಚೆನ್ನಾಗಿ ತೊಳೆದಿರುವಂಥ ಬೋಟಿಯನ್ನು ಹಾಕುತ್ತಾ ಇದ್ದೇನೆ ಈ ಬೋಟಿ ಸಾಂಬಾರು ಮಾಡುವಾಗ ಬೋಟಿನ ಕ್ಲೀನ್ ಮಾಡೋದೇ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್ ಯಾಕಂದರೆ ಬೋಟಿ ಸಾಂಬಾರು ಸ್ಮೆಲ್ಲು ತುಂಬ ಚೆನ್ನಾಗಿರಬೇಕು ಅಂದರೆ ನಾವು ಅಷ್ಟೇ ಚೆನ್ನಾಗಿ ಬೋಟಿಯನ್ನು ಕ್ಲೀನ್ ಮಾಡ್ಕೋಬೇಕು ನಾನು ಮತ್ತೊಂದು ವಿಡಿಯೋದಲ್ಲಿ ಬೋಟಿನ ಹೇಗೆ ಕ್ಲೀನ್ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ ನೋಡಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ತಿರುಗ್ತಾ ಇರಿ ಈಗ ತೆಂಗಿನಕಾಯಿ ಕಡಲೆ ಸ್ವಲ್ಪ ಗಸಗಸೆ ಚಕ್ಕೆ ಲವಂಗವನ್ನು ಹಾಕಿ ರುಬ್ಬೋಣ ತೆಂಗಿನಕಾಯಿಯ ಮಿಶ್ರಣ ಈಗ ರೆಡಿಯಾಗಿದೆ ಬನ್ನಿ ನೋಡೋಣ ಈಗ ಟೊಮೊಟೊ ಮತ್ತು ಖಾರದ ಪುಡಿಯನ್ನು ರುಬ್ಕೊಳ್ಳೋಣ ಇಲ್ಲಿ ಬೋಟಿ ತುಂಬ ಚೆನ್ನಾಗಿ ಬೇಯ್ತಾ ಇದೆ ಫ್ರೆಂಡ್ಸ್ ಮಿಕ್ಸ್ ಮಾಡ್ತಾ ಇರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಮುಚ್ಚಳವನ್ನು ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ ಈಗ ಕುಕ್ಕರ್ನ ಮುಚ್ಚಳವನ್ನು ಹಾಕಿ ಒಂದು 3-4 ವಿಷಲನ್ನು ಬರೆಸ್ಕೊಳ್ಳೋಣ ಈಗ ಆಗಿದೆ ಓಪನ್ ಮಾಡ್ಕೊಳ್ಳೋಣ ಇದನ್ನು ಹೀಗೆ ಬಿಸಿ ಬಿಸಿಯಾಗಿ ಸೂಪ್ ರೀತಿ ಕುಡಿಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಮತ್ತು ಮಟನ್ ಸಾಂಬಾರು ಪೌಡರ್ನ ಹಾಕಿರುವಂಥ ಮಿಶ್ರಣವನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಹಾಗೆ ಈ ಮಟನ್ ಸಾಂಬಾರು ಪೌಡರ್ನ ರೆಸಿಪಿ ಬೇಕಂದ್ರೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮಟನ್ ಸಾಂಬಾರು ಪೌಡರ್ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ರುಬ್ಬಿರುವಂಥ ತೆಂಗಿನಕಾಯಿ ಮಿಶ್ರಣವನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ನಂತರ ಚೆನ್ನಾಗಿ ಮಿಕ್ಸನ್ನು ಮಾಡಿ ಬೇಕಿದ್ರೆ ನಿಮ್ಮ ಹದಕ್ಕೆ ತಕ್ಕನಾಗಿ ನೀರನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಿದ್ದೀರಾ ಇಲ್ಲಿ ತುಂಬ ಗಟ್ಟಿನೂ ಇಲ್ಲ ಹಾಗೂ ತುಂಬ ತೆಳುನೂ ಇಲ್ಲ ಮೀಡಿಯಮ್ಮಲ್ಲಿ ನೀರನ್ನು ಹಾಕಿದ್ದೇನೆ ಚೆನ್ನಾಗಿ ಕುದಿತಾ ಇದೆ ನೋಡಿ ಈಗ ಮುಚ್ಚಳವನ್ನು ಮುಚ್ಚಿ ಇನ್ನೊಂದು 3 ವಿಷಲನ್ನು ಬರೆಸೋಣ ಫ್ರೆಂಡ್ಸ್ ರುಚಿ ರುಚಿಯಾದ ಬೋಟಿ ಸಾಂಬಾರು ರೆಸಿಪಿ ಈಗ ರೆಡಿಯಾಗಿದೆ ಇದೇ ರೀತಿ ಇನ್ನೂ ಟೇಸ್ಟಿ ಟೇಸ್ಟಿ ರೆಸಿಪಿಗಳು ನಿಮಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ
ಬನ್ನಿ ಈಗ ಸರ್ವ್ ಮಾಡೋಣ. ಮುದ್ದೆ ಜೊತೆಗೆ ಪೂಟಿ ಸಾಂಬಾರ್ ರುಚಿ, ವಾವ್, ತಿಂದೋರಿಗೆ ಗೊತ್ತು ಅದರ ರುಚಿ ಹೇಗಿರುತ್ತೆ ಅಂತೇಳಿ. ಸ್ಮೆಲ್ ಅಂತೂ ಘಮ ಘಮ ಅಂತಿದೆ. ಖಂಡಿತ ಒಂದು ಬಾರಿ ಈ ವಿಧಾನದಲ್ಲಿ ಮಾಡಿ ನೋಡಿ. ಕಮೆಂಟ್ ಹಾಕೋದನ್ನು ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.